ಮಾಲ್ಡೀವ್ಸ್ ಅಂತ ತಗೊಂಡ್ರೆ 1200 ಕಿಲೋಮೀಟರ್ ಅವ್ರದ್ದು ಕಡಲ ಕಿನಾರೆ ಇರೋದು ಅವ್ರ ಹತ್ರ. ಸರಿ, ಬೀಚ್ ಗೀಚ್ ಅಂತ ಎಲ್ಲ ನೀವು ಏನೇನು ಹೇಳ್ತೀರಿ, ಕೋಸ್ಟಲ್ ನಮಗೆ 7500 ಕಿಲೋಮೀಟರ್ ಇದೆ ನಮಗೆ. ಸೊ ಅವ್ರಕ್ಕಿಂತ ಎಷ್ಟು ಪಟ್ಟು ನಾವು ದೊಡ್ಡವರಿದ್ದೀವಿ. ಆದರೂ ನಮ್ಮವ್ರು ಏನಂತ ಅಂತಂದರೆ ಮಾಲ್ಡೀವ್ಸ್ಗೆ ಹೋಗ್ತಿದ್ರು. ಬಟ್ ನಮ್ಮಲ್ಲೇ 36 ಲಕ್ಷ ದ್ವೀಪಗಳು ಅಂತ ಏನು ಹೇಳ್ತೀವಿ, ಅದರಲ್ಲಿ 10 ರಲ್ಲಿ ಮಾತ್ರ ನಾವು ಇರ್ತೀವಿ. ಜನ ಇದ್ದಾರೆ, ಒಂದು 75,000 ಜನಸಂಖ್ಯೆ ಇದೆ. ಇನ್ನು ಉಳಿದ ಕಡೆ ಅದು ಹಂಗೆ ಸೇಫ್ ಆಗಿ ಇಟ್ಟಿದ್ದಾರೆ. ಯಾಕ ಸೆಕ್ಯೂರಿಟಿ ರೀಸನ್, ಮತ್ತೊಂದು ಮಗದೊಂದು ಅಲ್ಲಿ ಒಂದು ಯುನೀಕ್ ಆಗಿರೋಂಥ ಇದಿದೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ನಾವು ಮೋದಿ ಹೋದ್ರು ಅಂದರೆ, ಕೇಳಿ, ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ನೀವು ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಅವ್ರಿಗೆ ವೆಕೇಷನ್ ಅಂತಾನೋ ಒಂದ್ಸಲ ಕಾಶ್ಮೀರಕ್ಕೆ ಹೋಗ್ತಾರೆ, ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾರೆ. ಸೊ ಒಂದ್ಸಲ ಪ್ರಧಾನಿ ಹೋಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಎಲ್ಲೇ ಒಂದು ಇದಕ್ಕೆ ಪ್ರಧಾನಿನೋ ರಾಷ್ಟ್ರಪತಿನೋ ಅಲ್ಲೊಂದು ಸ್ವಲ್ಪ ರೋಡ್ ಆಗೋವಂಥದ್ದು ಮತ್ತೊಂದು ಇದಾಗುತ್ತೆ. ಸರಿ, ಅದ್ರ ಜೊತೆಗೆ ಏನಂತಂದ್ರೆ ಅಲ್ಲೊಂದು ಸ್ಟಡಿ ಮಾಡ್ತಾರೆ ಅವರು ಹೋದಾಗ, ಇಲ್ಲಿ ಏನು ಸವಲತ್ತು ಇದೆ, ಏನು ಕೊಡ್ಬೇಕು ನಾನು ಇಲ್ಲಿ, ಯಾಕಂದ್ರೆ ಯೂನಿಯನ್ ಟೆರಿಟರಿ. ಸೊ ಇಲ್ಲಿ ನಾನೇನು ಇನ್ನೂ ಏನು ಅಭಿವೃದ್ಧಿ ಮಾಡ್ಬೋದು, ಯಾಕಂತಂದ್ರೆ ಸೇಮ್ ಮಾಲ್ಡೀವ್ಸ್ ಮತ್ತೆ ಲಕ್ಷದ್ವೀಪ ಏನು ಬಹಳ ಅಂತರದಲ್ಲಿ ಏನಿಲ್ಲ, ಲಕ್ಷದ್ವೀಪ್ ಕೆಳಗಡೆ ಮಾಲ್ಡೀವ್ಸ್ ಬರುತ್ತೆ. ನಾವೇ ಇಲ್ಲಿ ಡೆವಲಪ್ ಮಾಡ್ಬೋದಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ನಾವು ಫಸ್ಟ್ ಯೋಚನೆ ಮಾಡಿ, ನಮ್ಮ ದೇಶದಲ್ಲೇ ಎಲ್ಲ ಇಟ್ಕೊಂಡು, ಹೌದಪ್ಪ ನಮ್ಮ ದೇಶದಲ್ಲಿ ಇದಿಲ್ಲ ಅಂದರೆ ನಾನು ಬೇರೆ ತಾವು ಹೋಗ್ತಾ ಇದ್ದೀನಿ, ಅದು ಫೇರು. ನಮ್ಮ ಕಡೆ ಇರೋದು ಇದ್ಬಿಟ್ಟು ನೀವು ಬೇರೆ ತಾವು ಹೋಗ್ತಾ ಇದ್ರೆ, ನಮ್ಮಲ್ಲಿ ನಾವೇನತ್ತೀವಿ, ಎಷ್ಟೊಂದು ಆಯಾ ಸ್ಟೇಟ್ನವರು ಅಡ್ವರ್ಟೈಸ್ ಕೊಡ್ತಾರೆ, ನಾವು ವೈಲ್ಡ್ ಕರ್ನಾಟಕ, ಅತುಲ್ಯ ಭಾರತ್ ಹಿಂಗೆಲ್ಲ ಹೇಳ್ತೀವಿ. ಏನಂತ ಅಂದರೆ, ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಯಾರಿಗೆ, ವಿದೇಶಿಗರಿಗೆ, ಬೇರೆ ಸ್ಟೇಟ್ ಅವ್ರಿಗೆ, ಬನ್ನಿ ನಮ್ಮಲ್ಲಿ ಇದೆಲ್ಲ ಸವಲತ್ತು ಇದೆ, ಈ ರೀತಿ ನಮ್ಮಲ್ಲಿದೆ, ಬಂದು ಇದನ್ನ ಅನುಭವಿಸಿ ಅಂತ. ಇದರಿಂದ ಏನಾಗುತ್ತೆ ಅಂದರೆ, ಒಂದು ನಮ್ಮ ಎಕನಾಮಿ ಬೂಸ್ಟ್ ಆಗುತ್ತೆ. ದುಡ್ಡು ಹರಿದಾಡಿದ್ರೆ ಮಾತ್ರ ನಮ್ಮ ಜಿ ಎಸ್ ಟಿ ಕಲೆಕ್ಷನ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಏನೇ ನಾವು ಹೇಳ್ತೀವಲ್ಲ ಎಲ್ಲ ರೀತಿಯ ವ್ಯವಹಾರ ವ್ಯಾಪಾರಗಳು ನಡೆಯೋದು. ಸೊ ಬಿಸ್ನೆಸ್ ನಡಿಬೇಕಾದ್ರೆ ಮೇನ್ ಬಿಸ್ನೆಸ್ ಅಂತ ಅಂದ್ರೆ ಏನಂತಂದ್ರೆ, ಯಾವುದೇ ದೇಶಕ್ಕಾಗಲಿ ಮೇನ್ ಅಂತಂದ್ರೆ ಟೂರಿಸಂ. ಈಗ ಒಂದ್ಸಲ ಈಗ ನಾವು ಹೇಳ್ಬೋದು ಶಕ್ತಿ ಯೋಜನೆಯಿಂದ ಲಾಸ್ ಆಗ್ತಾ ಇದೆ ಅದು ಇದು ಅಂತ, ಬಟ್ ನೀವು ಅಲ್ಲಿ ಇರುವಂತ ದೇವಸ್ಥಾನದವ್ರಿಗೆ ಹೋಗಿ ಕೇಳಿ, ಅಂಗಡಿಯವ್ರು ಕೇಳಿ, ಅವರೆಲ್ಲ ಬಹಳ ಖುಷಿಯಾಗಿದ್ದಾರೆ. ಯಾಕಂತಂದ್ರೆ ಅಟ್ ಲೀಸ್ಟ್ ಫ್ರೀ ಆಗಾರ ಬಂದು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಸರಿನಾ, ನೀವು ಪ್ರತಿ ತಿಂಗಳು ನಾವು ನೋಡ್ತಾ ಇರ್ತೀವಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಷ್ಟು ಉಂಡಿಗೆ ದುಡ್ಡು ಬಿಡ್ತು ಇದೆಲ್ಲ, ಯಾಕೆ ಇದು ಜಾಸ್ತಿ ಆಗ್ತಾ ಇದೆ? ಸೊ ಅಟ್ ಲೀಸ್ಟ್ ಈ ಶ್ರೀ ಶಕ್ತಿ ಯೋಜನೆ ಅಂದ್ರೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ, ಫುಟ್ಬಾಲ್ ಜಾಸ್ತಿ ಆಗಿದೆ. ಸೊ ಯಾವಾಗ ನಿಮ್ಗೆ ಜನಗಳು ಬರೋದು ಜಾಸ್ತಿ ಆಗುತ್ತೋ, ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ವ್ಯಾಪಾರನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ಹೋಗಿ ಯಾರು ಬರೋದಿಲ್ಲ, ನಾವು ಎಷ್ಟು ಅನ್ನೋ ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನಾವು ಎಷ್ಟು ದೂರ ಹೋಗಿದೀವಿ, ಎಷ್ಟು ಖರ್ಚು ಮಾಡ್ಕೊಂಡು ಹೋಗಿದೀವಿ ಅನ್ನೋದ್ರ ಮೇಲೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ನಿಗದಿ ಆಗುತ್ತೆ. ಸರಿನಾ, ನಾನು ಬರೀ ಒಂದು 50 ಕಿಲೋಮೀಟರ್ ದೂರ ಯಾವುದೋ ಒಂದು ಪ್ಲೇಸ್ ನೋಡ್ಬೇಕಾ ಹೋದ್ರೆ ಅಂತಂದ್ರೆ, ನಾನು ಅಲ್ಲಿ ಏನಾರು ತಗೋಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀನಿ, ಇದೇನು ಇಲ್ಲೇ ಪಕ್ಕದಲ್ಲೇ ಐತೆ ಬಿಡಿ, ಯಾವಾಗ ಬೇಕಾದ್ರೂ ಬಂದು ತಗೋಬೋದು ಅಂತ. ಅದೇ ನೀವು ಡೆಲ್ಲಿಗೆ ಹೋದಾಗ ಅಲ್ಲಿ ಆಗ್ರಾ ಪೇಟಾಸ್ ಇಂಪಾರ್ಟೆಂಟ್ ಅಂತೀರ, ಅದನ್ನು ತಗೋತೀರ. ಅಲ್ಲಿ ಮತ್ತೊಂದು ಏನೋ ಇಂಪಾರ್ಟೆಂಟ್ ಅಂತಾರೆ, ಸ್ವೆಟರ್ ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಎಲ್ಲನೂ ತಗೋತೀರ. ಯಾಕಂದ್ರೆ ಡೆಲ್ಲಿಗೆ ನೀವು ಪದೇ ಪದೇ ಹೋಗೋಕ್ಕಾಗಲ್ಲ. ಸರಿನಾ, ಹಂಗೆ ವಿದೇಶಕ್ಕೆ ಹೋದಾಗ್ಲೂ ಹಂಗೆ, ಒನ್ಸ್ ಇನ್ ಎ ಲೈಫ್ ನಾನು ಹೋಗಿರೋದು, ಆಯ್ತು ಬಿಡು ಖರ್ಚು ಮಾಡ್ಬಿಡೋಣ ಅಂತ. ಸೊ ಇದೆಲ್ಲ ಇದಾಗ ನೀವು ನಾವೇನಂತ ಖರ್ಚು ಮಾಡುವಂಥ ಜಾಸ್ತಿ ಆಗುತ್ತೆ. ಪ್ರಧಾನಿ ಅವರು ಹೋದ್ಮೇಲೆ ಏನಾಗಿತ್ತು ಅಂತಂದ್ರೆ, ಒಂದು ಗುಡ್ ಪಾಸಿಟಿವ್ ಅವ್ರು ಹೋಗಿದ್ದು ಏನೇ ಆಗಿರ್ಬೋದು ನೋಡಿ, ಒಂದು ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿ ನಾವು ಏನಾದರೂ ಕಿತ್ತಾಡೋಣ, ನಾವು ಪ್ರಧಾನಿಯವ್ರು ತಪ್ಪು ಮಾಡಿದಾಗ ಬೈತೀವಿ, ಹೊಗಳ್ತೀವಿ, ರಾಹುಲ್ ಗಾಂಧಿನೂ ಹೊಗಳ್ತೀವಿ, ಬೈತೀವಿ, ಅದು ನಮ್ಮನೆ ವಿಷಯ. ಸರಿನಾ, ಅದು ಏನೇ ಆಗಿರ್ಬೋದು, ಹೌದು ಅವ್ರು ಲೈಫ್ ಜಾಕೆಟ್ ಹಾಕೊಂಡಿದ್ರು, ನೀರಲ್ಲಿ ಲೈಫ್ ಜಾಕೆಟ್, ಸ್ಕೂಬಾ ಡೈವರ್ ಲೈಫ್ ಜಾಕೆಟ್ ಹಾಕೋಲ್ಲ, ಅದು ನಿಜ. ಬಟ್ ಹಂಗಂತ ಹೇಳ್ಬಿಟ್ಟು ನೀವು ಅದು ತೆಗಳ್ತೀರ ಯಾಕೆ? ಸರಿನಾ, ಈಗ ಅವ್ರು ನೀರೊಳಗೆ ಹೋದ್ರೋ ಇಲ್ವೋ ಅದು ಗೊತ್ತಿಲ್ಲ, ತೋರಿಸಿದ್ರು. ಹಂಗಂತ ಹೇಳ್ಬಿಟ್ಟು ಈಗ ಎಲ್ಲ ಮನುಷ್ಯನಿಗೂ ಏನಂತಂದ್ರೆ ಒಂದು ಫೋಬಿಯಾ ಅನ್ನೋದು ಇರುತ್ತೆ. ಅವ್ನು ಎಂತ ದೊಡ್ಡ ಮನುಷ್ಯನ, ಒಬ್ಬಂಗೆ ಎತ್ತರ ಹಾಕೊಂಡ್ರೆ ಆಗೋದಿಲ್ಲ, ಒಬ್ರಿಗೆ ಬೆಂಕಿ ಕಂಡ್ರಾಗಲ್ಲ, ಒಬ್ರಿಗೆ ನೀರು ಕಂಡ್ರಾಗಲ್ಲ, ಅವ್ರವ್ರ ಸಾಮರ್ಥ್ಯ. ಸೊ ಅದನ್ನ ಟೀಕ್ಸುವಂಥದ್ದು ಏನಿತ್ತಲ್ಲಿ, ಅದು ಕೆಟ್ಟದಾಗಿ ಇಷ್ಟು ಕೊಳಕು ಈ ಪ್ರದೇಶಕ್ಕೆ ಕರಿತೀರಾ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಮಾಲ್ಡೀವ್ಸ್ ನೀವು ಏನಾದ್ರೂ ಇವತ್ತು ಮಾಲ್ಡೀವ್ಸ್ ಅಷ್ಟು ಚೆನ್ನಾಗಿ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಭಾರತ. ಸರಿನಾ, ಇತಿಹಾಸ ನೋಡ್ಕೊಂಡ್ ಬನ್ನಿ, ಮಾಲ್ಡೀವ್ಸ್ನ ಆಳ್ದವರೆಲ್ಲ ಚೇಳು ವಂಶದವರು. ಅದಕ್ಕಿಂತ ಮುಂಚೆ ಆಳಿದವರು ನಮ್ಮ ಏನು ನಮ್ಮ ಇವರೇ ಯಾರು ಮೌರ್ಯ ಸಾಮ್ರಾಜ್ಯ ಆಳಿರುತ್ತೆ. ಅದಾದ್ಮೇಲೆ ಬೌದ್ಧ ಧರ್ಮ ಹೋಗುತ್ತೆ, ಅಲ್ಲಿ ಬೌದ್ಧ ಧರ್ಮ ಇಲ್ಲಿಂದ ಮತ್ತು ಭಾರತದಿಂದ ಮತ್ತು ಆಮೇಲೆ ವ್ಯಾಪಾರ ಅಲ್ಲೊಬ್ಬ ಬೌದ್ಧ ದೊರೆ ಇರ್ತಾನೆ, ಅವನು ಇಸ್ಲಾಂ ಕನ್ವರ್ಟ್ ಆಗ್ಬಿಡ್ತಾನೆ ಯಾವಾಗ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನೀವು ಮಾಲ್ಡೀವ್ಸ್ 98% ಮುಸ್ಲಿಮ್ಸ್ ನೋಡ್ತೀರಾ. ಓಕೆ, ಬಟ್ ಈಗ ಆಗಿರೋದು ಏನಂತಂದ್ರೆ, ಇಷ್ಟೆಲ್ಲ ಆದ್ಮೇಲೆ ಇದು 2004 ಯಾವಾಗ ಸುನಾಮಿ ಬರುತ್ತೆ, ಇಡೀ ದೇಶ ಕಡ್ದವ್ರು ಭಾರತದವರು ಅವರಲ್ಲ, ಆಮೇಲೆ ಇಲ್ಲಿ ಸೈನಿಕರೇ ಇರಲಿಲ್ಲ, ಅಲ್ಲಿ ಕಾಂಗ್ರೆಸ್ BJP ಯಾರು ಯಾವತ್ತು ಮಾಲ್ಡೀವ್ಸ್ಗೆ ಸಹಾಯ ಮಾಡ್ಬೇಕಾದ್ರೆ ಒಂದು ನಮ್ಮ ದೇಶದಲ್ಲಿ ಏನು ಗೊತ್ತು, ನಮ್ಮಲ್ಲಿ ಇಂಟರ್ನಲ್ ಏನೇ ಪ್ರಾಬ್ಲಮ್ ಇರಲಿ ಬಟ್ ನಾವು ಬೇರೆ ದೇಶಕ್ಕೆ ಸಹಾಯ ಮಾಡಬೇಕಾದ್ರೆ ಯಾವುದೇ ಪಕ್ಷ ಇರಲಿ
ಬೇಷರತ್ತಾಗೂ ಸಹಾಯ ಮಾಡ್ತಾರೆ. ಹೋಗಿ ಅವ್ರು ಸಹಾಯ ಮಾಡಿದ್ರು, ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಸಹಾಯ ಪಡ್ಕೊಂಡು ಮಾಲ್ಡೀವ್ಸ್ ಐಡೆಂಟಿಟಿ ತಂದು ಕೊಟ್ಟವರೇ ಭಾರತೀಯರು. ಆದ್ಮೇಲೆ ಇವತ್ತು ನಾವೇನೋ ಹೋಗ್ಬಿಟ್ಟು ಇಸ್ರೇಲ್ ಯುದ್ಧದಲ್ಲಿ ಇಸ್ರೇಲ್ ಪರ ಓದ್ವಿ, ಧ್ವನಿ ಎತ್ತಿದ್ವಿ ಅನ್ನೋ ಕಾರಣಕ್ಕೆ ನೀವು ಹೋಗ್ಬಿಟ್ಟು ಚೈನಾ ಜೊತೆ ಹೋಗಿ, ಚೈನಾದ ಏನೋ ಒಂದು ಟ್ರ್ಯಾಪ್ ಇದೆ, ಸ್ಟ್ರಿಂಗ್ ಆಫ್ ಪರ್ಲ್ ಅಂತ ಏನ್ ಮಾಡ್ತಾ ಇದಾರೆ ಅವ್ರು ಇಡೀ ವರ್ಲ್ಡ್ ನ ಕವರ್ ಮಾಡಕ್ಕೆ, ಸೊ ಅದೇ ಆ ಟ್ರ್ಯಾಪ್ ಅಲ್ಲಿ ನೀವು ಬೀಳ್ತಾ ಇದ್ದೀರಾ. ಒಂದು ತಿಳ್ಕೊಳ್ಳಿ, ಚೈನಾ ಯಾವಾಗ್ಲೂ ಏನಂತ ಅಂದ್ರೆ ಈ ನಾವು ಇಲ್ಲಿನ ಟ್ರ್ಯಾಪ್ ಹೆಂಗ್ ಹಾಕ್ತಿವಿ ಇಲ್ಲಿ, ಏನೋ ಬೆಣ್ಣೆನೋ ಏನೋ ಒಂದು ಇಟ್ಟಿರ್ತೀವಿ, ಅದು ಬರುತ್ತೆ ತಿನ್ನಕ್ಕೆ ಬೀಳುತ್ತೆ. ಚೈನಾದವ್ರು ಫಸ್ಟ್ ಒಂದು ಫ್ರೀದಾಗ ಏನೋ ಕಟ್ಕೊಡ್ತಾರೆ, ನಿಮ್ಗೆ ಸಾಲ ಕೊಡ್ತಾರೆ, ನೀವು ಒಂದು ಸಲ ಸಾಲದಲ್ಲಿ ಸಿಗಾಕೊಂಡ್ರ ಮುಗಿತೀನಿ, ನೀವು ನಮ್ಗೆ ಈ ಪೋರ್ಟ್ ಬರ್ದು ಕೊಡಿ, ಈ ಪೋರ್ಟ್ ಬರ್ದು. ಈಗ ಶ್ರೀಲಂಕಾ ಕತೆ ಏನಾಗೈತೆ, ಅಂಬನ್ ತೋಟ ಬಿಟ್ಕೊಟ್ಬಿಟ್ಟು ಇವತ್ತು ದಿವಾಳಿ ತನಕ ಬಂದಿದ್ದಾರೆ. ಸೇಮ್ ಮುಂದಿನ ದಿನಗಳಲ್ಲಿ ಮಾಲ್ಡೀವ್ಸ್ ಇದೇ ಪರಿಸ್ಥಿತಿ ಎದುರಿಸುವಂತ ಕಾಲನೂ ದೂರ ಏನಿಲ್ಲ ಅಂತ ಹೇಳು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.